ಸ್ಟಾರ್ಟ್ ಮಾಡಿದ್ರೆ ಗಜ್ಜಿ ನೀವು ನೋಡ್ತಾ ಇರೋದು 4x6 ಅಂತ ಬ್ಯಾಗು. ಇದ್ರ ವ್ಯಾಲಿಡಿಟಿ ಬಂದು 4 to 6 months ಈ ಬ್ಯಾಗಲ್ಲಿ. ಇದರಲ್ಲಿ ನಾವು ಸ್ಯಾಂಡು, FIM ಮತ್ತು ಸಾಯಿಲ್ 3:2:1 ಈ ರೇಷ್ಯೋದಲ್ಲಿ ಹಾಕಿರ್ತೀವಿ ಮಿಕ್ಸಿಂಗ್ ಮಾಡಿ. ಅದಕ್ಕೆ ನಾವು ಸೀಡ್ ಸೋ ಮಾಡಿರ್ತೀವಿ. ಇದು ಬೆಳೆದಿರುವಂಥ ಗಿಡನ ಇದಕ್ಕಿಂತ ದೊಡ್ಡ ಬ್ಯಾಗು 8x12 ನಾವು ರೀಬ್ಯಾಗ್ ಮಾಡ್ತೀವಿ. ಆ ರೀಬ್ಯಾಗ್ ಮಾಡಿರೋ ಬ್ಯಾಗು 8-10 ತಿಂಗಳು ಅದರಲ್ಲಿ ಉಳಿಬೋದು ಆ ಬ್ಯಾಗು. ಅದನ್ನು ರೈತರಿಗೆ ಕೊಡೋಕ್ಕೆ ಪ್ಲಾಂಟಿಂಗ್ ಮಾಡೋಕ್ಕೆ ಬಳಸ್ತೀವಿ. ಇದು ನೀವು ನೋಡ್ತಿರೋದು ಇದು ಹುಣಸೆ, ಹುಣಸೆ ಗಿಡ ನೀವು ನೋಡ್ತಾ ಇದ್ದೀರಾ. ನೆಕ್ಸ್ಟು ಹೋಗೋದಾದರೆ ಅದೇ ಬ್ಯಾಗ್ ಸೈಜಲ್ಲಿ ಬೇವಿನ ಗಿಡ ಇದೆ. ಸೇಮ್ ಬ್ಯಾಗ್ ಸೈಜ್, ಸೇಮ್ ಬ್ಯಾಗ್ ಸೈಜ್, ಅದಾದ ರಕ್ತ ಇಂಡಿಕ ಅಂತಾರೆ. ಹುಣಸೆಗೂ ನಿಮಗೆ ಗೊತ್ತಿದೆ. ಆಮೇಲೆ ಇದು ನೆಕ್ಸ್ಟ್ ಮುತ್ತು ಬ್ಯಾಗ್, ಈ ಕಡೆ ನೆಕ್ಸ್ಟ್ ಬ್ಯಾಗ್ ನೋಡ್ತಾ ಇದ್ದೀರಾ. ಇದು ಬ್ಯೂಟಿಯ ಮಾನಸ್ಪರ್ಮ ಅಂತ. ಇವೆಲ್ಲ ನಾವು ಪ್ಲಾಂಟಿಂಗ್ ಪರ್ಪಸ್, ಫಾರೆಸ್ಟಲ್ಲಿ ಪ್ಲಾಂಟಿಂಗ್ ಮಾಡೋಕೆ ಬಳಸ್ತೀವಿ. ಓಕೆ, ನೆಕ್ಸ್ಟ್ ಇರೋದು ಹೊಳೆಮತ್ತಿ ಅಂತೇಳಿ. ಇದು ಅಷ್ಟು ನೀರು ಹರಿಯೋ ಜಾಗದಲ್ಲಿ ಜಾಸ್ತಿ ಚೆನ್ನಾಗಿ ಬೆಳೀತದೆ. ಇದು ನಾವು ಫಾರೆಸ್ಟ್ ಪ್ಲಾಂಟಿಂಗಲ್ಲಿ ಬಳಸ್ತೀವಿ. ಮಣ್ಣು 4x6 ಇದನ್ನು ರೈಸ್ ಮಾಡಿದ್ದೀವಿ ಹೊಳೆಮತ್ತಿ ಅಂತ. 4x6 ಇರೋದನ್ನು ನಾವು 8x12 ರೀಬ್ಯಾಗ್ ಮಾಡ್ತೀವಿ. ನೆಕ್ಸ್ಟ್ ನಾವು ಅಡ್ವಾನ್ಸ್ ವರ್ಕ್ ಪ್ಲಾಂಟಿಂಗ್ ತಗೊಂಡಿರೋ ಕಡೆ ಪ್ಲಾಂಟ್ ಮಾಡ್ತೀವಿ. ಸೊ ರೀಬ್ಯಾಗ್ ಮಾಡುವಾಗ ಅಂದರೆ ಎಷ್ಟು ತಿಂಗಳ ಕಾಲ ವೆಯ್ಟ್ ಮಾಡ್ತೀರಾ ರೀಬ್ಯಾಗ್? ಇಲ್ಲ, ಇದು 4 months ಅಷ್ಟೇ ಇದ್ರ ವ್ಯಾಲಿಡಿಟಿ. ಅದರೊಳಗೆ ನಾವು ಮಾಡಬೇಕು 4 to 6 months ಈ ಬ್ಯಾಗಲ್ಲ. ಇಲ್ಲ ಅಂದರೆ ಅದು ರೂಟ್ ಕಾಯಿಲ್ ಆಗಿಬಿಡುತ್ತೆ. ರೂಟ್ ಕಾಯಿಲ್ ಆಯಿತು ಅಂದರೆ ಗಿಡ ಚೆನ್ನಾಗಿ ಬೆಳೆಯೋದಿಲ್ಲ. ಸೊ ರೂಟ್ ಕಾಯಿಲ್ ಆಗಬಾರ್ದು. ಅಷ್ಟೊತ್ತಿಗೆಲ್ಲ ರೈತರಿಗೋ ಅಥವಾ ಯಾರಿಗೋ ರೈತರಿಗೂ ಕೊಡಲ್ಲ, ನಾವು 8x12 ಹಾಕ್ತೀವಿ. ಅದನ್ನು ನಾವು ಫಾರೆಸ್ಟ್ ಪ್ಲಾಂಟಿಂಗ್ ಬಳಸ್ತೀವಿ. ಬೇವೆ ಇದೆ. ಈಗ ಇಲ್ಲಿ ನೀವು ನೋಡ್ತಾ ಇರೋದು 8x12 ಬ್ಯಾಗು. ಈ ಅಳತೆಯಲ್ಲಿ ರೈತರಿಗೆ ಕೊಡೋಕ್ಕಿರ್ತವೆ. ಇವು 3 rupees ಹಂಗೆ ಕೊಡ್ತೀವಿ. ಇದು ಯಾವ ಗಿಡ ಸರ್? ಇದು ಹಿಪ್ಪೆ ಅಂತೀವಿ, ಮಧುಕ ಲ್ಯಾಟಿಫೋಲಿಯಾ. ಅದ್ರ ಹಿಂದ್ಗಡೆ ಇರೋದು ಗೋಣಿ ಮರ. ಗೋಣಿ ಮರ, ಇದೆಲ್ಲ ಡೆಕೋರೇಟಿವ್ ಪ್ಲಾಂಟ್ಸ್? ಇದೆಲ್ಲ ಫಾರೆಸ್ಟ್ ಪ್ಲಾಂಟಿಂಗ್. ಫಾರೆಸ್ಟ್ ಪ್ಲಾಂಟಿಂಗ್, ಟೂ ಫೀಲ್ಡಿಂಗು. ಪಕ್ಷಿಗಳಿಗೆ ಯೂಸ್ ಆಗುತ್ತೆ ಅಂತ ಬೆಳೆಸಿರ್ತೀವಿ. ಕಾಡಲ್ಲಿ ಪ್ಲಾಂಟಿಂಗ್ ಮಾಡ್ತೀವಿ. ಇದು ರೀಬ್ಯಾಗ್ ಮಾಡಿ, ರೀಬ್ಯಾಗ್ ಮಾಡಿರುವಂಥದ್ದು. ಇದು ರೈತರಿಗೆ ಕೊಡೋಕ್ಕಾಗಲಿ ಅಥವಾ ಫಾರೆಸ್ಟ್ ಪ್ಲಾಂಟಿಂಗ್ ಆಗಲಿ ನಾವು ಯೂಸ್ ಮಾಡ್ತೀವಿ. ಸೊ ಈಗ ರೈತರು ಸಡನ್ ಆಗಿ ಬಂದು ಕೇಳಿದ್ರೆ ನಿಮಗೆ ಕೊಡಲಿಕ್ಕೆ ಇಂಥವೇ ಇರೋದು ಅಷ್ಟೇ? ಸೊ ಅದಕ್ಕೆ ಈಗ ಕೊಡೋದೆಲ್ಲ ಮುಗಿದೋಗಿದೆ. ಯಾವುದು ಜೂನ್ ಟೈಮಲ್ಲಿ ಅವರು ಬರಬೇಕಾಗುತ್ತೆ ಫಸ್ಟ್ ಮಳೆ ಬಿದ್ದಾಗ. ಆ ಟೈಮಲ್ಲಿ ನಾವು ಆಡಿಟ್ ಮುಗಿದಿರುತ್ತೆ, ಆಡಿಟ್ ಮುಗಿದ ತಕ್ಷಣ ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತೀವಿ. ಸೊ ಕರೆಕ್ಟ್ ಟೈಮ್ ಬಂದ್ಬಿಟ್ಟು ಜೂನ್ ಜುಲೈ ಫಸ್ಟ್ ಮಳೆ ಬೀಳೋದು, ಜೂನ್ ಅಥವಾ ಜೂನ್ 15 ಈ ಟೈಮಲ್ಲಿ ಮಳೆ ಆಗುತ್ತಲ್ಲ ಆ ಟೈಮಲ್ಲಿ ಗಿಡಗಳು ನಾವು ಡಿಸ್ಟ್ರಿಬ್ಯೂಷನ್ ಕೊಡ್ತೀವಿ. ಡಿಪಾರ್ಟ್ಮೆಂಟಿಂದ ಆಡಿಟ್ ಆಗುತ್ತೆ, ಆಡಿಟ್ ಮುಗಿದ ತಕ್ಷಣ ನಾವು ಡಿಸ್ಟ್ರಿಬ್ಯೂಷನ್ ಶುರು ಮಾಡ್ತೀವಿ. ಸೊ ಇದು ರೇಟ್ ಎಷ್ಟಾಗುತ್ತೆ ಸರ್ ಪ್ರತಿ ಸಸಿ? ಅಂದರೆ ಅದು ಚಿಕ್ಕದಾಗಿತ್ತು ಸಸಿಗಳು, ಇಲ್ಲಿ ಸ್ವಲ್ಪ ದೊಡ್ಡದಾಗಿದೆ ಅಂತ ಸ್ಕೀಮ್ ಇದೆ. ಆ ಸ್ಕೀಮಲ್ಲಿ ಒಂದು ಗಿಡಕ್ಕೆ 3, ಅದು ಸಣ್ಣದಾದರೆ 1 rupee, ಈ ಬ್ಯಾಗ್ದಾದರೆ 3 rupees. 3 rupees ಇಷ್ಟಿರುತ್ತೆ ರೈತರಿಗೆ 125. ಇದು ಅವ್ರಿಗೆ ಕೃಷಿ ಅರಣ್ಯ ಪ್ರೋತ್ಸಾಹ ಅಂತ 3 ವರ್ಷದಲ್ಲಿ 35-50 rupees ಈ ದರದಲ್ಲಿ ಅವ್ರಿಗೆ ಇನ್ಸೆಂಟಿವ್ಸ್ ಬರುತ್ತೆ. ಅಂದರೆ ಅವ್ರದೇ ಬ್ಯಾಂಕ್ ಅಕೌಂಟ್ಗೆ ಅವರಲ್ಲಿ ನಾಟಿ ಮಾಡಿ ಅಲ್ಲಿ ಎಷ್ಟು ಗಿಡ ಬದುಕೊಳ್ದಿರುತ್ತೋ ಬದುಕಿರೋ ಸಸಿಗಳಿಗೆ ಮಾತ್ರ ಅಮೌಂಟ್ ಬರುತ್ತೆ. ಈಗ ಕೆಲವರಿಗೆ ಶ್ರೀಗಂಧ ಬೇಕು ಅಂತಾರೆ, ರಕ್ತ ಚಂದನ ಬೇಕು ಅಂತಾರೆ, ಜಾಸ್ತಿ ಡಿಮ್ಯಾಂಡ್ ಇರುತ್ತೆ. ಅಷ್ಟೊಂದು ಗಿಡಗಳು ನಾವು ಸಪ್ಲೈ ಕೊಡೋಕ್ಕಾಗಲ್ಲ. ಎಲ್ಲ ಫಾರ್ಮರ್ಸ್ಗೂ ನಾವು ಕರೆಕ್ಟ್ ಆಗಿ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಸ್ಟಾಕ್ ಎಷ್ಟಿರುತ್ತೆ ಅದ್ರ ಬೇಸ್ ಮೇಲೆ ರೈತರಿಗೆ ನಾವು ಇಷ್ಟಿಷ್ಟು ಅಂತ ಡಿವೈಡ್ ಮಾಡ್ತೀವಿ. ಸೊ ಆ ಗಿಡಗಳು ಕೂಡ ಹೌದು, ಅದು ಕೂಡ 1 rupee ₹3 ತನಕ ಮಾತ್ರ. ಯಾವುದೇ ಗಿಡ ಆಗಿರಲಿ ಅರಣ್ಯ ಇಲಾಖೆಯಲ್ಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯಲ್ಲಿ 1 rupee to 3 rupees ತನಕ. 1 rupee ಗಿಡ ಎಷ್ಟು ಎತ್ತರ ಇರುತ್ತೆ? 3 rupees ಗಿಡ ಅದು ಎತ್ತರ ಮೇಲೆ ಡಿಪೆಂಡ್ ಆಗಲ್ಲ, ಬ್ಯಾಗ್ ಸೈಜ್ ಮೇಲೆ. ಬ್ಯಾಗ್ ಸೈಜ್ ಮೇಲೆ ನೀವು 4x6 ನೋಡಿದ್ರಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಿರುತ್ತೆ, ಅದು 6x9 ಅಂತ. ಆ ಬ್ಯಾಗ್ 1 rupee ಇರುತ್ತೆ, 8x12 3 rupees ಇರುತ್ತೆ. 8x12 3 rupees ಹೌದು. ಸೊ ನೀವು ರೆಕಮೆಂಡ್ ಮಾಡೋದು ಯಾವ್ದು ಸರ್? ಅಂದ್ರೆ ರೈತರಿಗೆ 1 rupee 8x12 ತಗೋತಾರೆ, 6x9 ತಗೋತಾರೆ. ಅವ್ರ ನೀರಾವರಿ ಮಣ್ಣಿನ ಅವಗುಣ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಲ್ಲಿನ ಟೋಪೋಗ್ರಾಫಿಗೆ ಎಲ್ಲ ಗಿಡಗಳು ಸರ್ವೈವ್ ಆಗುತ್ತೆ, ಅದು ಮೇಲ್ ಇಲ್ದಂಗ್ ನೋಡ್ಕೋಬೇಕು ಅಷ್ಟೇ. ಸೊ ಇದು ಸರ್, ಇದು ಸ್ಯಾಂಡಲ್ 4x6 ಅಲ್ಲಿ ಹಾಕಿದೀವಿ, ರೀಬ್ಯಾಗ್ ಮಾಡ್ತೀವಿ. ಓಕೆ, ಇದಕ್ಕೆ ನೀರೆಲ್ಲ ಎಷ್ಟು? ಎಲ್ಲವಕ್ಕೂ ಅಷ್ಟೇ, ವಾಟ್ರಿಂಗ್ ಡೈಲಿ 2 times ಬಿಡ್ತೀವಿ ನಾವು, ಬೆಳಗ್ಗೆ ಮತ್ತು ಸಂಜೆ ಡೈಲಿ 2x ವಾಟ್ರಿಂಗ್ ಕೊಡ್ತೀವಿ. ಮಳೆಗಾಲದಲ್ಲಿ ದಿನಕ್ಕೊಂದ್ಸರಿ, ಇನ್ನು ಆಲ್ ಸೀಸನಲ್ಲಿ ಎವ್ರಿಡೇ 2x ಮಾಡ್ತೀವಿ. ಮಣ್ಣು ಎಲ್ಲ ಥರ ಮಣ್ಣಲ್ಲೂ ಬೆಳಿಬೋದು? ಅದಷ್ಟು ಇದು ಸ್ಯಾಂಡಲ್ಗ, ಸ್ಯಾಂಡಲ್ಗಾದರೆ ರೆಡ್ ಸ್ಯಾಂಡಿ
ಸಾಯಿಲ್ಗೆ ಜಾಸ್ತಿ ಚೆನ್ನಾಗಿ ಬರುತ್ತೆ, ಸ್ಯಾಂಡಿಲೋ ಅಥವಾ ರೆಡ್ ಸ್ಯಾಂಡಿ. ಅಂದ್ರೆ ನಮ್ಮ ಪಾವಗಡದಲ್ಲಿರೋ ಮಣ್ಣಿಗೆ ಸೂಟ್ ಆಗುತ್ತೆ, ಸೂಟ್ ಆಗುತ್ತೆ. ಸ್ಯಾಂಡಲ್ ನ್ಯಾಚುರಲ್ ಆಗಿ ಪಾವಗಡದಲ್ಲಿ ಚೆನ್ನಾಗಿ ಬಂದಿದೆ. ಸೋ ಇದು ಇದು ಹೆಬ್ಬೇವು, ಇದು ಹೆಬ್ಬೇವು. ಅದು 4x6 ಅಲ್ಲಿ ಬಳಸಿದ್ದೀವಿ, ಈ ರೀತಿಯಾಗಿ ಯೂಸ್ ಮಾಡ್ತಿದ್ದೀವಿ. ಅಂದರೆ ತುಂಬ ಡಿಮ್ಯಾಂಡ್ ಇರೋದು ಯಾವುದು ಸರ್? ಇದು ರೈತರು ಜಾಸ್ತಿ ಕೇಳೋದು ಶ್ರೀಗಂಧ, ರಕ್ತಚಂದನ, ಹೆಬ್ಬೇವು, ಮಹಾಗನಿ, ಎಲ್ಲ ರೀತಿ ಕೇಳ್ತಾರೆ. ಅವರು ಡಿಮ್ಯಾಂಡ್ ಮೇಲೆ ಎಷ್ಟು ನಮ್ಮಲ್ಲಿ ಸಪ್ಲೈ, ಅವರು ನಾವು ಸಪ್ಲೈ ಕೊಡೋದಕ್ಕಿಂತ ಎಷ್ಟು ಗಿಡ ಬೆಳೆಯುತ್ತೆ ಅದ್ರ ಮೇಲೆ. ಈಗ ಯಾವುದು 100% ಬರೋದಿಲ್ಲ. ಸ್ಯಾಂಡಲ್ ನಮಗೆ ಒಂದು 20%-30% ಅಷ್ಟೇ ಉಳಿಯೋದು. ಓಕೆ, ಮೋರ್ ದೆನ್ 75-80% ವೇಸ್ಟೇಜ್ ಆಗುತ್ತೆ. ವೇಸ್ಟೇಜ್ ಆಗ್ತಿದೆ ಬರೋದು ಅಂದ್ರೆ ಬರೋದಿಲ್ಲ, ಅವು ಬೆಳೆಯೋಲ್ಲ. ಓಕೆ, ವೇಸ್ಟ್ ಆಗ್ಬಿಡ್ತವೆ, ಬೀಜ ಮೊಳಕೆ ಬಂದು ಹೋಗುತ್ತೆ ಅಥವಾ ಮೊಳಕೆನೆ ಬರೋದಿಲ್ಲ, ಬಂದಿರೋದು ಒಣಗೋಗುತ್ತೆ. ಹಾಗಾಗಿ ಸರ್ವೈವ್ ಆಗೋದು 20-30% ಅಷ್ಟೇ. ಅಷ್ಟೇ, ಓಕೆ. ಸರ್ವೈವ್ ಆಗಿರೋದು ಮತ್ತೆ ರೈತರು ತಗೊಂಡೋಗಿ ಅಲ್ಲಿ 10% ಹೋಗೋ ಚಾನ್ಸಸ್ ಇರುತ್ತೆ. ಓಕೆ. ಸೊ ಈಗ ಗಿಡಗಳು ಯಾವ್ದು ಸರ್? ಅದು ಆಲದ ಗಿಡ, ಆಲದ ಮರ. ದೇವಸ್ಥಾನಗಳಿಗೆ ಅವ್ರ ಇವರಿಗೆ ಕೊಟ್ಬಿಡ್ತೀವಿ, ಒಂದಿಷ್ಟು ದೇವಸ್ಥಾನಕ್ಕೆ ಅಂತ ಬೆಳೆಸಿರ್ತೀವಿ ಸಪ್ರೇಟ್ ಆಗಿ. ಓಕೆ, ಅದು ಫ್ರೀ ಆಫ್ ಕಾಸ್ಟ್ ಕೊಡ್ತೀರ ಅಂದ್ರೆ ಅದು ರೇಟ್ ಇರುತ್ತೆ, ಫ್ರೀ ಆಗಿ ದೇವಸ್ಥಾನಕ್ಕೆ. ದೇವಸ್ಥಾನಕ್ಕಂತ ಇದು ಆಲದ ಮರ, ಅರಳಿ ಮರ, ಬನ್ನಿ ಮರ, ಈ ರೀತಿ ಒಂದು 4-5 ಜಾತಿ ಬೆಳೆಸಿರ್ತೀವಿ. ಅದು ಅವ್ರಿಗೆ ಫ್ರೀ ಆಗಿ ಕೊಡ್ತೀವಿ, ಬೇವಿನ ಅಷ್ಟೇ, ಬೇವು ಕೇಳಿದ್ರು ಫ್ರೀ ಆಗಿ ಕೊಡ್ತೀವಿ ಅಂತ. ಇದೆಲ್ಲ ಹೆಬ್ಬೇವು. ಹೌದೌದು. ಸೊ ಈಗ 1 ರೂಪಾಯಿ 3 ರೂಪಾಯಿ ಅಂದರೆ ಇದು 1 ರೂಪಾಯಿ ಲೆಕ್ಕ, ಅದು 3 ರೂಪಾಯಿ. ಅಷ್ಟೇ ಇರೋದು ಅಲ್ಲಿ ಸರ್? ಅಲ್ಲಿ ಏನಿಲ್ಲ, ಮೆಸ್ಸಲ್ಲಿ ಏನಿಲ್ಲ, ಮಣ್ಣು ಹೊಡ್ಸಿದ್ವಿ, ಕ್ಲೀನ್ ಮಾಡಿಸ್ಬೇಕು. ಸೊ ಇದಕ್ಕೆಲ್ಲ ಗ್ರೀನ್ ಹೌಸಲ್ಲಿ ಬೆಳೆಸ್ತೀವಿ, ಯಾಕಂದ್ರೆ ಹೈಯರ್ ಟೆಂಪ್ರೇಚರಲ್ಲೂ ಬರೋದಿಲ್ಲ, ಟೆಂಪ್ರೇಚರಲ್ಲೂ ಬರೋದಿಲ್ಲ, ಮಾಡ್ರೇಟ್ ಟೆಂಪ್ರೇಚರ್ ಮೇಂಟೈನ್ ಆಗ್ಬೇಕು ಸ್ಯಾಂಡಲ್ಗೆ. ಸ್ಯಾಂಡಲ್ಗೆ ಗ್ರೀನ್ ಹೌಸಲ್ಲಿ ನಾವು ರೈಸ್ ಮಾಡ್ತೀವಿ. ನಂತರ ಅದನ್ನ ಹೊರಗಡೆ ಡೈರೆಕ್ಟ್ ಸನ್ಲೈಟ್ಗೆ ಅಡ್ಜಸ್ಟ್ ಆಗ್ಬೇಕಲ್ಲ, ಒನ್ ಬೈ ಒನ್ ಬೈ ನಾವು ಡೇ ಬೈ ಡೇ ಹೊರಗಡೆ ಇಡ್ತೀವಿ. ಈ ಟೆಂಪ್ರೇಚರ್ ಅಡ್ಜಸ್ಟ್ ಆದ್ಮೇಲೆ ರೈತರು ಕೊಡ್ತೀವಿ. ಸೊ ಈಗ ಒಳಗಡೆ ಶ್ರೀಗಂಧ, ಶ್ರೀಗಂಧ ರೈಸ್ ಮಾಡ್ತೀವಿ. ಈಗ ಇಟ್ಟಿದ್ದೀರಾ? ಅವೆಲ್ಲ ಕ್ಲೀನ್ ಮಾಡಿಸ್ಬೇಕು, ವೇಸ್ಟೇಜ್ ಅವು ಹೋಗಿದ್ದಾವೆ. ಓಕೆ, ಇದೆಲ್ಲ ಕ್ಲೀನ್ ಮಾಡಿ ಫಿಲ್ಲಿಂಗ್ ಮಾಡ್ತೀವಿ. ಅಂದರೆ ಇದು ಕಂಡೀಷನ್, ಸೊ ಇಲ್ಲಿ ಸ್ವಲ್ಪ ಬಿಸಿಲು ಕಮ್ಮಿ ಇದೆ, ಇದು ಮಾಡ್ರೇಟ್ ಟೆಂಪ್ರೇಚರ್. ಹಾಂ ಹಾಂ ಹಾಂ. ಇದ್ರ ಮೆಟೀರಿಯಲ್ ಆ ಥರ ಇದೆಯಾ? ಯಾವ ಥರ ಮೆಟೀರಿಯಲ್ ಇದು? ಗ್ರೀನ್ ನೆಟ್ ಅದ, ಗ್ರೀನ್ ನೆಟ್. ಹಾಂ ಹಾಂ ಹಾಂ. ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ ಮಾಡಿದೆ, 50%-75%. ಹಾಂ ಹಾಂ ಹಾಂ. ಓಕೆ. ಸೊ ಮುಂದೆ ಮುಂಗಾರದ ಟೈಮ್ ಒಳಗಡೆ ಇದೆಲ್ಲ ನೀಟಾಗಿ ಕ್ಲಿಯರ್ ಮಾಡಿಸಿ ಕ್ಲಿಯರ್ ಆಗಿ ಫುಲ್ ಆಗ್ತದೆ, ಫಿಲ್ ಆಗುತ್ತೆ. ಇದು ರೈಸಿಂಗ್ ಟೈಮ್, ಇವಾಗ ನರ್ಸರಿ ಇರೋದು ಹಿಂಗೆ. ಹಾಂ ಹಾಂ. ಕ್ಲೀನ್ ಮಾಡಿಸಿ ನಾವು ರೆಡಿ ಮಾಡ್ತೀವಿ. ಹಾಂ ಹಾಂ. ನೆಕ್ಸ್ಟು ಜನವರಿ, ಫೆಬ್ರವರಿ ಅಥವಾ ಮಾರ್ಚ್ ಟೈಮಲ್ಲಿ ಬಂದರೆ ನಿಮ್ಗೆ ನೀಟಾಗಿ ಚೆನ್ನಾಗಿ ಕಾಣ್ತದೆ. ಓಕೆ, ಆ ಟೈಮ್ ಬೆಸ್ಟ್ ಟೈಮ್ ಬಂದು ನೋಡ್ಕೊಂಡು. ಈಗೆಲ್ಲ ಮಳೆ ಬಂದು ಹುಲ್ ಬಂದಿರುತ್ತೆ, ಅದೆಲ್ಲ ತೆಗೆಸಿ ಕ್ಲೀನ್ ಮಾಡಿಸ್ತೀವಿ. ಹಾಂ ಹಾಂ. ಕ್ಲೀನ್ ಆದ ತಕ್ಷಣ ಫಿಲ್ಲಿಂಗ್ ಶುರು ಮಾಡ್ತೀವಿ. ಹ್ಞೂ ಹ್ಞೂ ಹ್ಞೂ. ಅದು ಅಲ್ಲಿ ಸೇಮ್ ಅದೇ ಮರಗಳು, ಬೇವು ಅಂತ. ಅಂದರೆ ರೈತರು ಜಾಸ್ತಿ ಕೊಡೋದು ಬೇವು ಹುಣಸೆ ಮರನೇ, ರೈತರು ಜಾಸ್ತಿ ತಗೊಂಡೋಗೋದು ಅವೇನೆ ಅವೇನೇನ. ಈಗ ಕಾವೇರಿ ಕೂಗು ಅಂತ ಇದು ಮಾಡ್ತಿದ್ದೀವಲ್ಲ, ಸೊ ಅದರಿಂದ ನಿಮಗೆ ಯಾವ ಥರ ಇನ್ಸ್ಟ್ರಕ್ಷನ್ಸ್ ಬಂದಿದೆಯಾ ಏನಾದರೂ? ಕಾವೇರಿ ಕೂಗಿಂದ ಏನು ಇನ್ಸ್ಟ್ರಕ್ಷನ್ ಏನು ಬಂದಿಲ್ಲ. ಹಾಂ ಹಾಂ. ಯಾಕೆಂದರೆ ರೈಟ್ ನಾವು ನಾವೀಗ ಡಿಮ್ಯಾಂಡ್ ಕಲೆಕ್ಟ್ ಮಾಡ್ತಾ ಇದ್ದೀವಿ, ರೈತರಿಗೆ ಏನು ಬೇಕು, ಯಾವ ಥರ ಸಸಿಗಳು ಬೇಕು ಅಂತೆಲ್ಲ. ಸೊ ಅದನ್ನು ಮುಂದೆ ನಾವೇನು ಮಾಡೋಣ ಅಂದ್ಕೊಂಡಿದ್ದೀವಿ ಅಂದರೆ ಅದನ್ನೆಲ್ಲ ಒಂದು ಸಾಫ್ಟ್ವೇರ್ ಮೂಲಕ ಎಲ್ಲ ಡೀಟೇಲ್ಸ್, ಅವ್ರ ಆಧಾರ್ ಆಗಿರಲಿ, ಪಾಸ್ಪೋರ್ಟ್ ಆಗಿರಲಿ, ಎಲ್ಲ ಒಂದು ಸಾಫ್ಟ್ವೇರ್ ಮೂಲಕ ಅಪ್ಲೋಡ್ ಮಾಡಿ ಅರಣ್ಯ ಇಲಾಖೆಗೆ ತಲುಪೋ ಹಾಗೆ ಮಾಡ್ಬೋದು. ಸೊ ಡಿಮ್ಯಾಂಡ್ ಒಂದು ಸತಿ ಗೊತ್ತಾದರೆ ಅರಣ್ಯ ಇಲಾಖೆಗೆ ಕೂಡ ಈಸಿ ಆಗುತ್ತೆ ಅದನ್ನು ಬೆಳೆಸೋದಕ್ಕೆ, ಯಾವುದು ಬೇಕು ರೈತರಿಗೆ ಅಂತ. ಯಾಕಂದರೆ ಸಾಕು, ಈಗಾಗಲೇ ನಾವು 28 ಗ್ರಾಮ ಪಂಚಾಯತಿಗೆ ಹೋಗಿದ್ದೀವಿ, ಎಲ್ಲ ಕಡೆ ಡೈಲಿ 2 ಹೋಗಿ ಬಂದಿದ್ದೀನಿ. ಅಲ್ಲಿ ಹೇಳೋದೊಂದೇ ಸರ್, ನಮಗೆ ಬೇಕಾಗಿರೋದು ಸಿಗಲ್ಲ ಅಲ್ಲಿ, ಜಾಸ್ತಿ ಕೊಡೋದು ಹುಣಸೆ ಮತ್ತು ಅದೇ ನಾವು ಕೇಳೋದು ಅದೇ, ಯಾಕಂದರೆ ಪಕ್ಕದ ಜಮೀನಲ್ಲಿ ನಮಗೆ ಹಾಕಿರ್ತಾರೆ, ಅದಕ್ಕೆ ನಾವು ಕೇಳೋದು ಅದೇ, ಅವ್ರು ಜಾಸ್ತಿ ಬೆಳೆಸೋದು ಅದೇ. ಸೊ ಅದು ಸಿಗ್ತಿದೆ. ಸೊ ಇದು ಡಿಮ್ಯಾಂಡ್ ಜನ್ರೇಷನಿಂದ ಗೊತ್ತಾಗುತ್ತೆ ರೈತರಿಗೆ ಏನು ಬೇಕು ಯಾವ ಥರ ಅಂತ.
ನಮ್ದು ಒಂದು ಬ್ರೋಚರು ಮಾಡಿದ್ದೀವಿ. ಆ ಬ್ರೋಚರಲ್ಲಿ ಬೀಟೆ ಶಿವನಿ ಮತ್ತು ಹಲವಾರು ಸಸಿಗಳ ಬಗ್ಗೆ ಕೊಟ್ಟಿದ್ದೀವಿ. ಸೊ ಅದ್ರ ಮೇಲೆ ಡಿಮ್ಯಾಂಡ್ ಮೇಲೆ ಮೋಸ್ಟ್ಲಿ ನಮ್ಮ ಅರಣ್ಯ ಇಲಾಖೆ ಮತ್ತು ಕಾವೇರಿ ಕೂಗು ಎರಡು ಜೊತೆ ಸೇರಿ ಬೀಟೆ ಅಷ್ಟು ಚೆನ್ನಾಗಿ ಬಂದಿಲ್ಲ, ಶಿವನಿ ಬಂದಿದೆ. ಇನ್ನು ಅದು ಬಿಟ್ಟರೆ ಮೆಜಾರಿಟಿ ತಗೊಳೋದು ನೀವು ಹೇಳಿದಂಗೆ ಹುಣಸೆ ಬೇವನೆ. ಸ್ಯಾಂಡಲ್ ಕೂಡ ಮೇಂಟೆನೆನ್ಸ್ ತುಂಬ ಕಷ್ಟ. 50-80% ನಮ್ಮಲ್ಲಿ ಹೋದ್ರೆ ತಗೊಂಡು ಹೋದ್ರೆ 10% ಹೋಗುತ್ತೆ. ಎಷ್ಟೋ ರೈತರು ನರೇಗಾ ವರ್ಕ್ಸ್ ಅಲ್ಲಿ ಅದಕ್ಕೆ ಇದಕ್ಕೆ ಅಂತ ಅವಾಗ ಬೆಳೆಸ್ತಾರೆ ಹೊರತು ಸರ್ವೈವ್ ಆಗಿರೋದಿಲ್ಲ. ಸೊ ನಿಜವಾಗ್ಲೂ ಬೆಳೆಸ್ಬೇಕು ಅಂತಕೊಂಡವನು ಬೇವು ಹುಣಸೆ ಇಂತ ಬೆಳೆಸಿರ್ತಾನೆ. ಕೆಲವರು ಸುಮ್ಮನೆ ತಗೊಂಡೋಗ್ತಾರೆ ನಾಮಕಸ್ತೆಗೆ, ಬರೋದಿಲ್ಲ, ಯೂಸ್ ಆಗ್ತಾ ಇಲ್ಲ. ಸೊ ರೈತರ ಡಿಮ್ಯಾಂಡ್ ಕೂಡ ಮುಖ್ಯನೇ. ಬಟ್ ಆ ಡಿಮ್ಯಾಂಡ್ ತಗೊಂಡು ಅದೆಷ್ಟು 100% ಇಲ್ಲ ಅಂದ್ರೆ ಒಂದು 50% ಆದ್ರೂ ನಾವು ಫುಲ್ಫಿಲ್ ಮಾಡ್ಬೋದು. ಹೌದು ಸರ್. ಇದು ಶ್ರೀಗಂಧದ ಜೊತೆ ಇನ್ನೊಂದು ಯಾವುದೋ ಬೆಳಿಬೇಕು ಅಂತಾರೆ, ಪ್ರೈಮರಿ ಹೋಸ್ಟ್ ಆಗಿ ಇದು ಬೆಳೆಸ್ಬೋದು, ಗ್ರವಿಲಿಯ ರೋಬಸ್ಟ ಅಂತಾರೆ. ಓಕೆ. ಅಥವಾ ಇನ್ನೊಂದು ಸರ್ವೆ ಮರ ಅಂತಾರೆ, ಸರ್ವೆ ಮರ ಅದು ಬೆಳೆಸ್ಬೋದು. ಅದು ಪ್ರೈಮರಿ ಹೋಸ್ಟ್ ಆಗಿ ಕೆಲಸ ಮಾಡುತ್ತೆ. ಅದಿಲ್ಲ ಅಂದ್ರೆ ಬೇರೆ ಯಾವ್ದಾದ್ರು ಬೆಳೆಸ್ಬೋದು, ಮಹಾಗನಿ ಆಗಿರ್ಬೋದು, ಹೆಬ್ಬೇವ್ ಆಗಿರ್ಬೋದು, ಅದಕ್ಕೆ ಆಲ್ಟರ್ನೇಟಿವ್ ಹೋಸ್ಟ್ ಆಗಿ ಕೆಲಸ ಮಾಡುತ್ತೆ. ಅದು ಇಲ್ಲ ಅಂದ್ರೆ ತೋಟಗಾರಿಕೆ ಬೆಳೆ ದಾಳಿಂಬೆ ಆಗಿರ್ಬೋದು, ಈ ರೀತಿ ಆಲ್ಟರ್ನೇಟಿವ್ ಒನ್ ಬೈ ರೋ ಚೇಂಜಸ್ ಅಲ್ಲಿ ಬೆಳೆಸಿದ್ರೆ ಹೋಸ್ಟ್ ಆಗಿ ಕೆಲಸ ಮಾಡುತ್ತೆ. ಇಂಥದೇ ಗಿಡ ಆಗ್ಬೇಕು ಅಂತಿಲ್ಲ, ಯಾವ್ದಾದ್ರೂ ಆಯ್ತು, ಒಟ್ಟು ಆಲ್ಟರ್ನೇಟಿವ್ ಸ್ಪೀಶೀಸ್ ಸ್ಯಾಂಡ್ಲಿಗೆ ಇರಬೇಕು. ಸೊ ಈಗ ಫಸ್ಟ್ ಶ್ರೀಗಂಧ ಇಟ್ಟಾದ ನಂತರ ಪ್ರೈಮರಿ ಹೋಸ್ಟ್ ಇಡಬೇಕಾ? ಫಸ್ಟ್ ಪ್ರೈಮರಿ ಹೋಸ್ಟ್ ಬೆಳೆಸಾದ ಮೇಲೆ ಇದ್ರೆ ಒಳ್ಳೇದು. ಓಕೆ. ಅಂದ್ರೆ ಒಂದು ಹೆಬ್ಬೇವು ಒಂದು ಅಷ್ಟು ಎತ್ತರ ಹೋದ್ಮೇಲೆ ಆಮೇಲೆ ಶ್ರೀಗಂಧ ಹಾಕಿದ್ರೆ ಒಳ್ಳೇದು, ಬೆಸ್ಟ್. ಅಲ್ಲಿ ನಿಮಗೆ 90-95% ಸರ್ವೈವ್ ಆಗುತ್ತೆ ಸ್ಯಾಂಡಲ್. ಸರ್ವೈವ್ ಆಗುತ್ತೆ. ಬಟ್ ಸ್ಯಾಂಡಲ್ ಹಾಕಿದ್ರೆ ನಿಮಗೆ ಒಂದು 20-30% ಅಷ್ಟೇ ಬರೋದು, ಬೇರೆ ಯಾವುದು ಬರೋದಿಲ್ಲ. ಆಲ್ಟರ್ನೇಟಿವ್ ಸ್ಪೀಶೀಸ್ ಇದ್ರೆ ಅದು ಸರ್ವೈವ್ ಆಗುತ್ತೆ. ಸೊ ಆಲ್ಟರ್ನೇಟ್ ಸ್ಪೀಶೀಸ್ ಅಂದ್ರೆ ಸರ್ವೆ ಮರ ಅಥವಾ ಹೆಬ್ಬೇವು ಮಹಾಗನಿ ಯಾವುದಾದ್ರೂ. ಇನ್ನೊಂದು ವಿಷಯನೂ ಹೇಳ್ತಾರೆ ಸರ್, ಶ್ರೀಗಂಧದ ಜೊತೆ ಅದೇನು ಪ್ರೈಮರಿ ಹೋಸ್ಟ್ ಅಂತೀವಿ, ಪ್ರೈಮರಿ ಹೋಸ್ಟ್ ಶುಡ್ ನಾಟ್ ಡಾಮಿನೇಟ್ ಶ್ರೀಗಂಧ ಅಂತ ಯೋಚನೆ ಮಾಡಬೇಕು. ಈಗ ಸ್ಯಾಂಡಲ್ಗೆ ರೊಟೇಷನ್ 20+ ಇರುತ್ತೆ, 30 ಇಯರ್ಸ್ ಆದರೂ ಆಗ್ಬೋದು. ಅದ್ರ ಮಧ್ಯದಲ್ಲಿ ನಾವು ಈಗ ಏನು ಪ್ರೈಮರಿ ಹೋಸ್ಟ್ ಕೊಟ್ಟಿರ್ತೀವಿ ಅದು ಕಟಿಂಗ್ ಆಗ್ಬಿಡ್ಬೇಕು. ಕಟಿಂಗ್ ಆದ್ರೆ ಇದ್ರ ಕಟಿಂಗ್ ಟೈಮ್ ಅಲ್ಲಿ ಏನು ತೊಂದರೆ ಬರೋದಿಲ್ಲ, ಮತ್ತೆ ಅದ್ರ ಕಟಿಂಗ್ ಇದ್ದಾಗ ಸ್ಯಾಂಡಲ್ಗೂ ತೊಂದರೆ ಆಗ್ಬಾರ್ದು, ಆ ರೀತಿ ಕಟಿಂಗ್ ಮಾಡಬೇಕು. ಅಂತ ಸ್ಪೀಶೀಸ್ ನಾವು ಬೆಳೆಸಬೇಕಾಗುತ್ತೆ. ಸೊ ಪ್ರೈಮರಿ ಹೋಸ್ಟ್ ಇಸ್ ರಿಕ್ವೈರ್ಡ್ ಓನ್ಲಿ ಫಾರ್ ಫಸ್ಟ್ 3 ಇಯರ್ಸ್ ಅಥವಾ 6 ಇಯರ್ಸ್ ತನಕ ಇರಬೇಕು ಇದ್ರೆ ಒಳ್ಳೇದು. ಯಾಕಂದ್ರೆ ಅದು ಅದು ರೂಟ್ ವೇ ನೋಡ್ಕೊಂಡಿರುತ್ತೆ ಅಷ್ಟೊತ್ತಿಗೆ. 6 ಇಯರ್ಸ್ ಅಲ್ಲಿ ಸ್ಯಾಂಡ್ ತುಂಬಾ ದೂರ ನೋಡಿರುತ್ತೆ ಅದ್ರ ರೂಟ್ಸ್ ಎಲ್ಲ, ಬೇರೆ ಮರಗಳಿಗೂ ನಿಯರ್ ಬೈ ಒಂದು 10 ಫೀಟ್ ಅಥವಾ 10 ಮೀಟರ್ ಇರುವಂತ ಮರಕ್ಕೂ ತಗೊಂಡಿರುತ್ತೆ. ಸೊ ಅವಾಗೇನು ನಮಗೆ ಹೋಸ್ಟ್ ನೆಸರಿ ಇರೋದಿಲ್ಲ, ನೆಡುವಾಗ ಅವಶ್ಯಕತೆ ಬೇಕೇ ಬೇಕು. ಯಾಕಂದ್ರೆ ಅದು ಸೆಮಿ ರೂಟ್ ಪ್ಯಾರಸೈಟ್ ಆಗಿರೋದ್ರಿಂದ ಬೇರೆ ನಿಯರ್ ಬೈ ಯಾವ್ದಾನ ಬೇರೆ ಇರಲೇಬೇಕು ಅದಕ್ಕೆ. ಸೊ ಅದಕ್ಕೋಸ್ಕರ ನಾವು ಹೋಸ್ಟ್ ಬೇಕು ಅಂತೀವಿ. ಒಂದ್ಸ ಅದು ಅಡ್ಜಸ್ಟ್ ಆಗಿ ಯಾವ್ದಾನ ಬೇರು ಸೆಲೆಕ್ಟ್ ಮಾಡ್ಕೋತು ಅಂದ್ರೆ ಆಮೇಲೆ ಹೋಸ್ಟ್ ಅವಶ್ಯಕತೆ ಇರೋದಿಲ್ಲ. ಸೊ ಈಗ ನೀವು ಅಲ್ಲಿ ತೋರಿಸಿದಂಗೆ ಅಲ್ಲಿ ಶ್ರೀಗಂಧ ಬೆಳೆಸ್ತಿದ್ದೀರಾ? ಹಾಕಿದೀವಿ ನಾವು. ಜೊತೆಗೆ ಹೋಸ್ಟ್ ಇದೆಯಾ? ಇದೆ. ಓಕೆ. ಅಂದ್ರೆ ಅದ್ರ ಪಕ್ಕದಲ್ಲೇ ಇದೆಯಾ? ನೋಡಿ ಇಲ್ಲೇ ಇದೆ, ಇದೆ ಸ್ಯಾಂಡ್ ಲೈವು, ಇದೆ ಆನೆಗುನಿ ಸೊಪ್ಪು. ಇದು ಹೋಸ್ಟ್ ಆಗಿ ಕೆಲಸ ಮಾಡುತ್ತೆ, ಇದ್ರ ಬೇರೆಗೆ ಸ್ಯಾಂಡಲ್ ರೂಟ್ ಅಂಟ್ಕೊಂಡಿರುತ್ತೆ. ಸರ್ ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡಿ. ಇದು ಸ್ಯಾಂಡಲ್ ಅಲ್ವಾ, ಅದ್ರ ಪಕ್ಕದಲ್ಲೇ ನಾವು ಹೋಸ್ಟ್ ಹಾಕಿರ್ತೀವಿ. ಇದು ಸೊಪ್ಪು ಏನು ಕಾಣ್ತಾ ಇದೆ, ಇದೆ ಆನೆಗುನಿ ಸೊಪ್ಪು ಅಂತೀವಿ ನಾವು. ಆನೆಗುನಿ. ಇದು ಜಸ್ಟ್ ಹಿಂಗೆ ಕಟ್ ಮಾಡಿ ನಾವು ನಾಟಿ ಮಾಡಿದ್ರು ಬೆಳೀತದೆ, ಜಸ್ಟ್ ಇಷ್ಟು ಕಟ್ ಮಾಡಿಬಿಟ್ಟು ನಾವು ನಾಟಿ ಮಾಡ್ಬೋದು. ಇದನ್ನು ನಾವು ಬೇರೆ ಕಡೆ ಹಿಂಗೆ ನಾಟಿ ಮಾಡ್ಕೋಬೋದು, ಇವೆಲ್ಲ ನಾಟಿಗೆ ಬರುತ್ತೆ. ಈಗ ಸ್ಯಾಂಡಲ್ ರೂಟು ಈ ಕಡೆ ಇದೆ ಅಂದರೆ ಅದ್ರ ಸ್ಯಾಂಡಲ್ ರೂಟು ಇದ್ರ ರೂಟ್ಗೆ ಅಂಟ್ಕೊಂಡಿರುತ್ತೆ. ಸೊ ಈ ಹೋಸ್ಟ್ ರೂಟಿನ ಮೇಲೆ ಸ್ಯಾಂಡಲ್ ರೂಟ್ ಇದ್ದು ಇದರಿಂದ ನ್ಯೂಟ್ರಿಷನ್ ಡಿರೈವ್ ಮಾಡ್ಕೊಳ್ಳುತ್ತೆ. ಸೊ ಹಾಗಾಗಿ ಹೋಸ್ಟ್ ಪ್ರಾಮುಖ್ಯತೆ ತುಂಬ ಇದೆ. ಇದು ಸ್ಯಾಂಡಲ್ ಡೈರೆಕ್ಟಾಗಿ ಸಾಯ್ಲಿಂದ ಡಿರೈವ್ ಮಾಡ್ಕೊಳ್ಳೋಕ್ಕಾಗಲ್ಲ. ಓಕೆ. ಈಗ ಅದಕ್ಕೆ ಯಾವುದನ್ನು ನಿಯರ್ ಬೈ ಹೋಸ್ಟ್ ಇದ್ದರೆ ಅದರ ರೂಟ್ ಗಂಟ್ಕೊಂಡು ಅದು ಬೆಳೀತದೆ. ಬೆಳೀತದೆ. ಸೊ ಇದು ಬೆಸ್ಟ್ ಎಕ್ಸಾಂಪಲ್. ಹೌದು. ಇದನ್ನು ಅದೇ ಅದೇ ಅದರ ಹತ್ರನೇ ಬೆಳೆಯುತ್ತೆ. ಅದು ಅಷ್ಟೇ, ಅದು ಅಲ್ಲೇ ಹಬ್ಕೊಳ್ಳುತ್ತೆ, ಹೈಟ್ ಆಗಲ್ಲ, ಏನಿಲ್ಲ. ನಾವ್ ಹಿಂಗ್ ಕಟ್ ಮಾಡ್ಕೋಬಹುದು, ಬೆಳೆದಂಗ್ ಕಟ್ ಮಾಡ್ಕೊಂಡ್ರೆ ಆಯ್ತು. ನೀವ್ ಹೇಳ್ದಂಗ್ ಡಾಮಿನೆಂಟ್ ಆಗಲ್ಲ, ಏನಿಲ್ಲ. ಯಾಕಂದ್ರೆ ಹೆಬ್ಬೇವು ಎಲ್ಲ ಡಾಮಿನೇಟ್ ಮಾಡ್ಬಿಡುತ್ತೆ, ತುಂಬಾ ಎತ್ತರ ಬೆಳೆದು ಬಿಡುತ್ತೆ. ಬಟ್ ಅಷ್ಟೊಂದು ಅದು ಕ್ರೌನ್ ಕಾಂಪಿಟೇಷನ್ ಬರಲ್ಲ, ಹೈಟ್ ಹೋಗುತ್ತೆ, ತೊಂದರೆ ಇಲ್ಲ, ಇರೋದ್ರಲ್ಲಿ ಪರವಾಗಿಲ್ಲ. ಈಗ ನೆಕ್ಸ್ಟ್ ಕಟಾವು ಮಾಡಬೇಕು ಅಂತ ಟೈಮ್ ಬಂದಾಗ, ಹೌದು, ಮೊದಲು ಸ್ಯಾಂಡಲ್ಗೆ ಪರ್ಮಿಷನ್ ತಗೋಬೇಕಿತ್ತು ಅರಣ್ಯ ಇಲಾಖೆಯಿಂದ. ಇವಾಗ ಬೆಳೆಸೋದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ, ಹಾಗಾಗಿ ಕಟಿಂಗ್ ಟೈಮ್ ಬಂದಾಗ ನಮಗೊಂದು ಅರ್ಜಿ ಕೊಟ್ರೆ ಅದು ಯಾವ ಕ್ಲಾಸಸ್ ಅಲ್ಲಿ ಬರುತ್ತೆ. ಸ್ಯಾಂಡಲ್ ಅಲ್ಲಿ 16 ಕ್ಲಾಸಸ್ ಇದೆ. ಸೊ ಅದು ಯಾವ ಕ್ಲಾಸಸ್ ಅಲ್ಲಿ ಬರುತ್ತೆ ಅಂತ ನಾವು ಅದರದ್ದು ಕ್ಲಾಸ್ ಹೇಳ್ಕೊಡ್ತೀವಿ. ಹಾಗೆ
ಸ್ಯಾಂಡಲ್ ಡಿಪೋಟ್ಸ್ ಇದಾವೆ, ಗೌರ್ಮೆಂಟ್ ಡಿಪೋಟ್ಸ್. ಓಕೆ, ಅಲ್ಲಿಗೆ ನಾವು ಲೆಟ್ರ್ ಹಾಕ್ತೀವಿ, ಅವರೇ ಬಂದು ನಿಮ್ಗೆ ಇಲ್ಲಿ ಕಟ್ ಮಾಡ್ಕೊಂಡು ಅದೆಷ್ಟು ಬೆಲೆ ಬೆಳೆ ಅದು ರೈತರಿಗೆ ಕೊಟ್ಟು ತಗೊಂಡೋಗ್ತಾರೆ, ಅಥವಾ ಅವರೇ ಅವ್ರನ್ನ ಕರೆಸ್ಬಿಟ್ಟು ಕಟ್ ಮಾಡಿಸಿ ನಮಗೆ ವೇ ಪರ್ಮಿಟ್ ಅಂತ ಇರುತ್ತೆ, ಪರ್ಮಿಟ್ ತಗೊಂಡು ಅವರು ಸೇಲ್ ಮಾಡ್ಕೋಬೋದು. ಓಕೆ, ಈಗ ಲೈಸೆನ್ಸ್ ಇದೆಲ್ಲ ಏನು ಇಲ್ಲ, ಲೈಸೆನ್ಸ್ ಬೇಕೋ ಹೆಂಗೆ ತದಬೇಕೋ ಬೇರೆ ಏನು ಇಲ್ಲ. ಇದೆಷ್ಟು ವರ್ಷದಿಂದ ಇದೆ ಸರ್ ಇದು ಲೈಸೆನ್ಸ್ ಬೇಡದಿರೋಂಥದ್ದು? ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಸ್ಟಾರ್ಟ್ ಆದಂಗ್ಲಿಂದ ಇದೆಯಾ? ರೀಸೆಂಟಾಗಿ ಆಗಿರೋದು. ಹಾಂ ಹಾಂ, ಅದು ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಿಲ್ಲ ಅದು ಟೈಮು. ಓಕೆ, ಬಟ್ ಈಗಂತೂ ಸ್ಯಾಂಡಲ್ ಬೆಳೆಸೋದಕ್ಕೆ ಯಾವುದೇ ಪರ್ಮಿಷನ್ ಅವಶ್ಯಕತೆ ಇಲ್ಲ, ಕಟಿಂಗ್ ಟೈಮಲ್ಲಿ ಅವರು ಕಟಿಂಗ್ ಮಾಡಿಸ್ಬೋದು, ರೈತರೇ ಮಾಡಿಸ್ಬೋದು, ರೈತರೇ ಮಾಡಿಸ್ಬೋದು. ಹೌದು, ಏನು ಪರ್ಮಿಷನ್ ತಗೋಬೇಕು ಏನಿಲ್ಲ, ವೇ ಪರ್ಮಿಟ್ ಇರುತ್ತೆ. ಅದರದ್ದು ವ್ಯಾಲ್ಯೂ ಯಾವ ಕ್ಲಾಸ್ ಅಂತ ಗೊತ್ತಾಗಬೇಕಲ್ಲ, ಅದಕ್ಕೆ ಅರಣ್ಯ ಇಲಾಖೆ ಸಂಪರ್ಕ ಮಾಡಬೇಕಷ್ಟೇ, ಮಾಡಬೇಕಾಗುತ್ತೆ. ನಮ್ಮ ಅದಕ್ಕೆ ಮಾರ್ಕೆಟಿಂಗು ಸಮಸ್ಯೆ ಆಗೋದಿಲ್ಲ, ಗೌರ್ಮೆಂಟ್ ಡಿಪೋಟ್ಸ್ ಇದ್ದಾವೆ, ಸ್ಯಾಂಡಲ್ ಡಿಪೋಗಳು, ಅಲ್ಲಿ ಅವರು ಸೇಲ್ ಮಾಡ್ಬೋದು. ಸೇಲ್ ಮಾಡ್ಬೋದು, ಹೌದು. ಸೊ ಸರ್ಕಾರನೇ ಎಲ್ಲ ಮಾರ್ಕೆಟಿಂಗು ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಡುತ್ತೆ, ಏನು ತೊಂದರೆ ಇಲ್ಲ. ರೆಡ್ ಸ್ಯಾಂಡರ್ಗಾದ್ರೆ ನಮ್ಮಲ್ಲಿ ಮಾರ್ಕೆಟಿಂಗ್ ಇಲ್ಲ, ಸ್ಯಾಂಡಲ್ಗೆ ನಮ್ಮಲ್ಲಿ ಮಾರ್ಕೆಟಿಂಗ್ ಇದೆ. ವೇಸ್ಟೇಜ್ ಬಗ್ಗೆ ನಾವು ಗ್ರೇಡಿಂಗ್ ಮಾಡ್ತಿರ್ತೀವಿ, ಗಿಡ ಬೆಳೆಸಿರ್ತೀವಲ್ಲ, ಮಧ್ಯದಲ್ಲಿ ಒಂದಿಷ್ಟು ಗಿಡಗಳು ಹೋಗಿರುತ್ತೆ, ಖಾಲಿ ಬ್ಯಾಗ್ ಬಂದಿರುತ್ತೆ, ಅದನ್ನೆಲ್ಲ ತೆಗೆದು ಈ ಕಡೆ ಹಾಕ್ಕೊಂಡು ಚೆನ್ನಾಗಿರೋಲ್ಲ ಒಂದು ಕಡೆ ಹಾಕಿರ್ತೀವಿ, ಅದು ಗ್ರೇಡಿಂಗ್ ಮಾಡಿರ್ತೀವಿ ಅಂತೀವಿ. ಗ್ರೇಡಿಂಗ್ ಮಾಡಿರೋ ಒಂದು ಕಡೆ ಈಗ ತೆಗೆದು ಹಾಕಿದ್ದೀರ? ಹೌದು, ಇದು ಫಸ್ಟ್ ಗ್ರೇಡ್, ಸೆಕೆಂಡ್ ಗ್ರೇಡ್. ಓಕೆ, ಅಂದರೆ ಇದು ಬೆಸ್ಟ್ ಕ್ವಾಲಿಟಿ ಅಂತ? ಇಲ್ಲ ಇಲ್ಲ, ಕ್ವಾಲಿಟಿಯ ಬರೋದಿಲ್ಲ, ಅವು ಕೆಲವೊಂದು ಹೈಟ್ ಬಂದಿರ್ತವೆ, ಅದು ಹೈಟ್ ಬಿದ್ದಿರೋದ್ರಿಂದ ಅದರ ನೆರಳಿಗೆ ಇದು ಅಂಡರ್ ಇದಾಗ್ಬಿಟ್ಟು ಬೆಳವಣಿಗೆ ಕಡಿಮೆ ಆಗಿರುತ್ತೆ. ಸೊ ಹಾಗಾಗಿ ಒಂದೇ ಸಮ ಇರೋವನ್ನ ಒಂದು ಕಡೆ ಹಾಕ್ತೀವಿ. ಸೊ ಈ ಸಣ್ಣ ಇರೋವಲ್ಲ ಒಂದು ಕಡೆ ಬರೋದ್ರಿಂದ ಇವು ಚೆನ್ನಾಗಿ ಬೆಳೆಯುತ್ತೆ, ಅವು ಬೆಳೆಯುತ್ತೆ. ಸೊ ಅದು ಗ್ರೇಡಿಂಗ್ ಮಾಡ್ದಂಗೆ, ಇದೆಲ್ಲ ಒಂದು ಸೀಸನಲ್ ಆಪರೇಷನ್ಸ್ ಅಂತ ಇರುತ್ತೆ ನರ್ಸರಿಗಳಲ್ಲಿ, ಅದು ಟೈಮ್ ಟು ಟೈಮ್ ಫಾಲೋ ಅಪ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಇದು ಇವಾಗ ಇವು ಬೆಸ್ಟ್ ಟೈಮ್ ಈಗ ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ, ಅಂದರೆ ರೀಬ್ಯಾಗ್ ಮಾಡಲಿಕ್ಕೆ. ಒಂದೆರಡು ತಿಂಗಳೊಳಗೆ ನಾವು ರೀಬ್ಯಾಗ್ ಮಾಡಿ. ಸೊ ಅಟ್ಲೀಸ್ಟ್ ಟ್ವೈಸ್ ರೀಬ್ಯಾಗ್ ಮಾಡಬೇಕಾ ಒಂದು ಸಸಿನ, ಅಥವಾ ಸ್ಟಾರ್ಟಿಂಗ್ ಏನಿದೆಯೋ ಅದನ್ನ ತಗೊಂಡು ಬೇಕಾದ್ರೂ ನೆಲಕ್ಕೆ ಹಾಕ್ಬೋದು, ಬಟ್ ಉಳಿಯೋದು ಕಡಿಮೆ, ಯಾಕಂದರೆ ಇಲ್ಲಿ ಗ್ರೇಸಿಂಗ್ ಜಾಸ್ತಿ, ದನ ಕರುಗಳು ಕುರಿ ಮೇಕೆ ಇಂಥವು ಮಳೆನೂ ಇರೋದಿಲ್ಲ, ಕೆಲವರು ನೀರಾವರಿ ಇರೋಲ್ಲ, ಅಂಥವ್ರಿಗೆ ಇಂಥ ಗಿಡ ಕೊಟ್ಬಿಟ್ರೆ ಅವ್ರು ನಾವು ಡೈಲಿ ನೀರು ಹಾಕೋದಿಲ್ಲ, ಒಣಗೋಗ್ತವೆ. ಇಂಥದನ್ನ ನಾವು ದೊಡ್ಡ ಬ್ಯಾಗ್ ಹಾಕಿದ್ರೆ ಸ್ವಲ್ಪ ಹೈಟ್ ಬಂದಿರುತ್ತೆ, ಬೇರೆ ಬಿಟ್ಕೊಳ್ಳೋಕೆ ಶಕ್ತಿ ಇರುತ್ತೆ, ಶಕ್ತಿ ಇರುತ್ತೆ. ಒಂದೆರಡು ದಿನ ನೀರು ಬಿಡಲಿಲ್ಲ ಅಂದ್ರೆ ತಡೆಯುತ್ತೆ, ಮತ್ತೆ ಹೈಟ್ ಬಂತು ಅಂದರೆ ಅದು ಕುರಿ ಮೇಕೆಗಳಿಗೆ ಸಿಗೋದಿಲ್ಲ. ಹಾಗಾಗಿ ಆದಷ್ಟು ದೊಡ್ಡ ಬ್ಯಾಗೆ ಕೊಡ್ತೀವಿ. ಇವು ನಾವು ರೀಬ್ಯಾಗ್ ಮಾಡಲಿಕ್ಕೆ ಕಾಡಲ್ಲಿ ನಮ್ಮದು ಅಡ್ವಾನ್ಸ್ ವರ್ಕ್ ತಗೊಂಡು ಪ್ಲಾಂಟಿಂಗ್ ಇದ್ದಾಗ ಪ್ಲಾಂಟಿಂಗ್ ಮಾಡಲಿಕ್ಕೆ ಬಳಸ್ತೀವಿ. ಸೊ ಇಷ್ಟು ಸಸಿನ ಅಷ್ಟು ದೊಡ್ಡ ಮರ ಮಾಡೋದಕ್ಕೆ ಎಷ್ಟು ವರ್ಷಗಳಾಗುತ್ತೆ? ಎಷ್ಟು ದೊಡ್ಡ ಮರ ಅಂದರೆ ಇವಾಗ ಸೇಮ್ ಬೇವು ಇಲ್ಲಿಂದ ಅಷ್ಟು ಇದಾಗಬೇಕಂದ್ರೆ ಈಗ ಈ ಮರ ನೋಡ್ತಾ ಇದ್ರಲ್ಲ, ಆ ಮರ, ಆ ಮರ ಏನಿಲ್ಲ ಅಂದರೂ ಒಂದು 12-15 years ಇದೆ. 15 years, 12-15 years. ಅದು ಚೆನ್ನಾಗೆಲ್ಲ ನ್ಯೂಟ್ರಿಷನ್ ಇದ್ದು ಇನ್ ಟೈಮ್ ನೀರಿದ್ದು ಎಲ್ಲ ಅವೈಲೇಬಲ್ ಇತ್ತು ಅಂದರೆ 6-7-8 years ಅಲ್ಲಿ ಆ ಗ್ರೋತ್ ಬರುತ್ತೆ. 8 years ಅಲ್ಲಿ ಆ ಗ್ರೋತ್ ಬರುತ್ತೆ, ಬಟ್ ಇಲ್ಲಿ ಏನು ಅವೈಲೇಬಲ್ ನ್ಯಾಚುರಲ್ ಆಗಿ ಬೆಳೆದಿರೋದು, ಹಾಗಾಗಿ ಒಂದು 15 years ಒಳಗಿದೆ ಅದು. ಸರ್ ಆ ಮರ ಅದು ಆಸಸಿ ಹೇಳೋದು ಮರತೆ ನೆಲ್ಲಿ ಅದು ಬೆಟ್ಟದಲ್ಲಿ ಬೆಟ್ಟದಲ್ಲಿ ಅದು ಅಷ್ಟೇ ಕಾಡಲ್ಲಿ ಪ್ಲಾಂಟಿಂಗ್ ಮಾಡಕ್ಕೆ ಬಳಸ್ತೀವಿ. ಆದರೆ ಕಾಡಲ್ಲೂ ಪ್ಲಾಂಟಿಂಗ್ ಮಾಡಬೇಕಾ? ಬ್ಯಾರನ್ ಲ್ಯಾಂಡ್ಗಳಲ್ಲಿ ಫಾರೆಸ್ಟೇಷನ್ ನೀಡಿದೆ ಅಲ್ಲೆಲ್ಲ ನಾವು ಪ್ಲಾಂಟಿಂಗ್ ಮಾಡ್ತೀವಿ.